ಕರ್ನಾಟಕ ಟಿವಿಗೆ ಸ್ವಾಗತ. ಮಹಾಭಾರತದಲ್ಲಿ ಕಂಡುಬರುವ ಧನುರ್ವಿದ್ಯಾ ಪ್ರವೀಣ ಅಂದ್ರೆ ಅರ್ಜುನ. ಪಂಚ ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಕಾಣಲು ಸುಂದರ ಮತ್ತು ಧನುರ್ವಿದ್ಯೆಯಲ್ಲೂ ಪರಿಣಿತನಾಗಿದ್ದ. ಈತ ಕುರುವಂಶದವನಾಗಿದ್ದು ಪಾಂಡುರಾಜನ ಪುತ್ರನಾಗಿದ್ದ. ಆದ್ರೆ ಅರ್ಜುನ ನಿಧನನಾದಾಗ ಕುರುವಂಶದ ಶ್ರೇಯಸ್ಸನ್ನ ಬಯಸಿದ ಭೀಷ್ಮನ ತಾಯಿಯಾದ ಗಂಗಾದೇವಿ ಗಹಗಹಿಸಿ ನಕ್ಕಳಂತೆ. ಯಾಕೆ ಅರ್ಜುನನ ಮೃತ್ಯು ಕಂಡು ಗಂಗೆ ಗಹಗಹಿಸಿ ನಕ್ಕಳು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹಾಭಾರತ ಯುದ್ಧದ ಬಳಿಕ ಅರ್ಜುನ ಅಶ್ವಮೇಧ ಯಾಗ ಮಾಡಲು ನಿರ್ಧರಿಸಿದ. ಅಶ್ವದ ಜೊತೆ ಬೇರೆ ಬೇರೆ ಸಾಮ್ರಾಜ್ಯಕ್ಕೆ ಹೋದ. ಅರ್ಜುನನ ಶೂರತ್ವವನ್ನ ಬಲ್ಲ ರಾಜರು ಯುದ್ಧದ ಆಹ್ವಾನ ಸ್ವೀಕರಿಸದೆ ಹಸ್ತಿನಾಪುರದ ಅಧೀನತೆಯನ್ನ ಸ್ವೀಕರಿಸಿದರು. ಆದರೆ ಅರ್ಜುನ ಮಣಿಪುರಕ್ಕೆ ಹೋದಾಗ ಅಲ್ಲಿ ತನ್ನ ಪುತ್ರ ಅಂದ್ರೆ ಅರ್ಜುನ ಮತ್ತು ಚಿತ್ರಾಂಗದೆಯ ಪುತ್ರ ಬಬ್ರುವಾಹನನನ್ನು ಭೇಟಿಯಾದ. ತಂದೆ ಬಂದನೆಂದು ಬಬ್ರುವಾಹನ ಖುಷಿಯಿಂದ ಬಂದ. ಆದ್ರೆ ಅರ್ಜುನ, ನಾನು ಅಶ್ವಮೇಧ ಯಾಗಕ್ಕಾಗಿ ನಿನ್ನೊಂದಿಗೆ ಯುದ್ಧ ಮಾಡಲು ಬಂದಿದ್ದೇನೆ, ವಿನಃ ನಿನ್ನ ತಂದೆಯಾಗಿ ಬಂದಿಲ್ಲವೆಂದು ಹೇಳುತ್ತಾನೆ. ಈ ಮಾತಿಗೆ ಬೇಸರನಾದ ಬಬ್ರುವಾಹನ ಅರ್ಜುನನೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಅರ್ಜುನನಿಗೂ ಬಬ್ರುವಾಹನನಿಗೂ ಯುದ್ಧವಾಗುತ್ತದೆ. ಏನೇ ಮಾಡಿದರೂ ಅರ್ಜುನನನ್ನು ಸೋಲಿಸಲಾಗುವುದಿಲ್ಲ. ಆಗ ಬಬ್ರುವಾಹನ ಕಾಮಾಕ್ಯ ದೇವಿಯನ್ನ ನೆನೆದು ವಿಜಯ ನೀಡುವಂತೆ ಪ್ರಾರ್ಥಿಸುತ್ತಾನೆ. ಕಾಮಾಕ್ಯ ದೇವಿಯ ಕೃಪೆಯಿಂದ ಬಬ್ರುವಾಹನನಿಗೆ ಬಾಣವೊಂದು ಪ್ರಾಪ್ತಿಯಾಗುತ್ತೆ. ಆ ಬಾಣದಿಂದ ಅರ್ಜುನನ ರುಂಡವನ್ನು ನೆಲಕ್ಕುರುಳಿಸುತ್ತಾನೆ. ಆಗ ಗಂಗಾಮಾತೆ ಅರ್ಜುನನ ಸ್ಥಿತಿ ಕಂಡು ಗಹಗಹಿಸಿ ನಗುತ್ತಾಳೆ. ಅಷ್ಟೊತ್ತಿಗೆ ಕೃಷ್ಣ ಮತ್ತು ಕುಂತಿದೇವಿ ಆ ಸ್ಥಳಕ್ಕೆ ಬರುತ್ತಾರೆ. ಮಗನ ಅವಸ್ಥೆ ಕಂಡು ಕುಂತಿದೇವಿ ಕಣ್ಣೀರಿಡುತ್ತಾಳೆ. ಆಗ ಗಂಗಾಮಾತೆ, ನೀನ್ಯಾಕೆ ಅಳುತ್ತಿದ್ದೀಯಾ? ಅರ್ಜುನನಿಗೆ ತಕ್ಕ ಶಾಸ್ತಿಯಾಗಿದೆ. ಮಹಾಭಾರತ ಯುದ್ಧ ಸಮಯದಲ್ಲಿ ಶಿಖಂಡಿನಿಯ ಸಹಾಯ ಪಡೆದು ಅರ್ಜುನ ನನ್ನ ಪುತ್ರ ಭೀಷ್ಮನನ್ನು ಕೊಲ್ಲಲಿಲ್ಲವೇ? ಅದರ ಪರಿಣಾಮವಾಗಿ ಈಗ ಮಗನಿಂದಲೇ ಅರ್ಜುನ ಕೊಲ್ಲಲ್ಪಟ್ಟಿದ್ದಾನೆ ಎನ್ನುತ್ತಾಳೆ. ಆಗ ಕೃಷ್ಣ ಗಂಗಾಮಾತೆಗೆ ಸಮಜಾಯಿಸಿ ಹೇಳಲು ಪ್ರಯತ್ನಿಸುತ್ತಾನೆ. ಗಂಗೆ, ಭೀಷ್ಮ ಪಿತಾಮಹರು ನೀಡಿದ ಉಪಾಯದ ಪ್ರಕಾರವೇ ಅರ್ಜುನ ನಡೆದುಕೊಂಡಿದ್ದ. ಅದರಲ್ಲಿ ಅರ್ಜುನನದೇನೂ ತಪ್ಪಿಲ್ಲ ಎನ್ನುತ್ತಾನೆ. ನಂತರ ಬಬ್ರುವಾಹನನ ಮಲತಾಯಿ ಉಲೂಪಿಯ ಬಳಿ ಇದ್ದ ನಾಗಮಣಿಯಿಂದ ಅರ್ಜುನನನ್ನು ಪುನಃ ಬದುಕಿಸಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.